ಹಾಗೆ ಮನುಷ್ಯ ಜೀವನಕ್ಕೆ ಬಹಳ ಮುಖ್ಯವಾಗಿ ಬೇಕಿರತಕ್ಕಂತದ್ದು ಜ್ಞಾನ ಕರ್ಮ ಉಪಾಸನೆ ಏನು ಮಾಡಬೇಕು ಏನು ಮಾಡಬಾರದು ಸತ್ಯ ಯಾವುದು ಯಾವುದು ಸತ್ಯ ಅಲ್ಲ ನಮ್ಮ ಮನಸ್ಥಿತಿ ಹೇಗಿರಬೇಕು ಇದನ್ನ ಹೇಳ್ತಾ ಬರ್ತಾ ಇದೆ ಇಲ್ಲಿ ಮಧ್ಯೆ ನಮಗೆ ಒಂದು ಸಣ್ಣ ತೊಡಕ ಇದೆ ಈಗಾಗಲೇ ಅದರ ಬಗ್ಗೆ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿದೆ ನಾನು ಸಂಪ್ರದಾಯ ಅಂತ ಹೇಳಿದೆ ಈ ಸಂಪ್ರದಾಯ ಏನಾಗುತ್ತೆ ಅಂತಂದ್ರೆ ನಮ್ಮ ತಾತನ ಕಾಲದಿಂದಲೂ ಮಾಡ್ಕೊಂಡು ಬಂದಿದ್ವಿ ನಾವು ಈ ನಡೆಸ್ಕೊಂಡು ಹೋಗ್ತೀವಿ ಅಂತ ಅಷ್ಟೇ ಅವರಿಗೆ ಯಾಕೆ ಮಾಡಿದ್ರು ಏನು ಕಥೆ ಅದರ ಹಿಂದೆ ಏನು ವಿಚಾರ ಇದೆ ಅದರಲ್ಲಿ ಇರತಕ್ಕಂತ ಲಾಭ ಏನು ನಷ್ಟ ಏನು ಸರಿ ಏನು ತಪ್ಪೇನು ಯಾವುದು ವಿಮರ್ಶೆ ಮಾಡೋ ಹಾಗಿಲ್ಲ ವಿಮರ್ಶೆ ಮಾಡಿದ್ರೆ ತಲಹರಟೆ ವಿಮರ್ಶೆ ಮಾಡಿದ್ರೆ ಏನು ಧರ್ಮ ವಿರೋಧಿ ವಿಮರ್ಶೆ ಮಾಡಿದ್ರೆ ಏನು ನೀನು ನಾಸ್ತಿಕ ಹೀಗೆಲ್ಲ ಬಂದ್ಬಿಟ್ಟಿದೆ ವೇದ ಏನು ಹೇಳುತ್ತೆ ಗೊತ್ತಾ ಹೇ ಮಾನವರೇ ನಿಮ್ಮ ಚಿಂತನಾ ಶಕ್ತಿಯೇ ನಿಮ್ಮ ಶಕ್ತಿ ಬಲ ಸತ್ಯವೇ ನಿಮ್ಮ ಬಲ ಹಾಗಾಗಿ ಸತ್ಯವನ್ನು ನೀವು ಅನ್ವೇಷಣೆ ಮಾಡಿ ಎನ್ನುತ್ತೆ ಕಣ್ಣು ಮುಚ್ಕೊಂಡು ನಂಬಿ ಅಂತ ಎಲ್ಲೂ ಹೇಳೋದಿಲ್ಲ ವೇದ ನೋಡಿ ಇದು ವೇದಕ್ಕೂ ಇತರ ಜ್ಞಾನ ಭಂಡಾರ ಮತಗಳಿಗೂ ಇರತಕ್ಕಂಥ ವ್ಯತ್ಯಾಸ ಇವತ್ತು ರೂಢಿಯಲ್ಲಿ ಅನೇಕ ಮತಗಳನ್ನು ನಾವು ನೋಡ್ತೇವೆ ಹೆಸರುಗಳು ಬೇಡ ಆ ಮತಗಳಲ್ಲಿ ಇರತಕ್ಕಂಥ ವಿಚಾರ ಏನು ಗೊತ್ತಾ ಒಂದು ಪಟ್ಟಿ ಫಸ್ಟ್ ಕೊಡ್ಬಿಡ್ತಾರೆ ನೋಡ್ರಿ ಇದರಲ್ಲಿ ಇರುವಂತಹದ್ದನ್ನ ನೀವು ಪ್ರಶ್ನೆ ಮಾಡದೆ ಸ್ವೀಕಾರ ಮಾಡಿದ್ರೆ ನಮ್ಮ ಮತಕ್ಕೆ ನಿಮ್ಮನ್ನು ಸೇರಿಸ್ಕೋತೀವಿ ನೀವು ಈ ಪಟ್ಟಿಯಲ್ಲಿ ಇರತಕ್ಕಂತಹ ವಿಚಾರನ ಪ್ರಶ್ನೆ ಮಾಡಿದ್ರೆ ನೀವು ನಮ್ಮ ಮತಕ್ಕೂ ಸೇರಲ್ಲ ನಂಬರ್ ಒನ್ ನಂಬರ್ ಎರಡು ನಿಮ್ಮ ಬುರುಡೆ ಹೊಡಿತೀವಿ ಏನ್ರಿ ಮನುಷ್ಯರು ಬಹಳ ರೀತಿನ ಇದ ವಿಮರ್ಶೆ ಮಾಡಿ ವೇದ ಏನು ಹೇಳ್ತ ಗೊತ್ತಾ ನೀವೆಲ್ಲರೂ ನಮ್ಮೊಟ್ಟಿಗೆ ಸೇರಿಬಿಟ್ಟಿದ್ದೀರಾ ಅಷ್ಟೇ ಫಸ್ಟ್ ಎಲ್ಲರನ್ನೂ ಸೇರಿಸ್ಕೊಂಡ್ಬಿಡ್ತು ಸೇರಿಸ್ಕೊಂಡ ಮೇಲೆ ಯಾವ ರೀತಿ ಬಾಳ್ವೆ ಮಾಡಬೇಕು ನೀವು ಯೋಚನೆ ಮಾಡಿ ಮಾಡೋಣಪ್ಪ ಅಷ್ಟೇ ನೀವು ನಮ್ಮವರಲ್ಲ ಅನ್ನುವಂಥ ಮಾತೇ ವೇದದಲ್ಲಿ ಎಲ್ಲೂ ಬರೋದಿಲ್ಲ ಬಾಯಲ್ಲಿ ಹೇಳಿದ್ರೆ ನಮಗೆ ಸಾಕ್ಷಿಯಾಗಲ್ಲ ವೇದದಲ್ಲಿ ಒಂದು ಮಂತ್ರದ ಭಾಗ ಹೀಗೆ ಬರುತ್ತೆ ಪ್ರತಿಗೃಹೀತ ಮಾನವಂ ಸುಮೇಧಸಹ ಸುಮೇಧಸಹ ಅಂತಂದ್ರೆ ಒಳ್ಳೆಯ ಜ್ಞಾನ ತಿಳುವಳಿಕೆ ಇರತಕ್ಕಂಥ ಹೇ ಮಾನವರೇ ನೀವೇನ್ ಮಾಡಬೇಕು ಪ್ರತಿ ಮಾನವಂ ಗೃಭಣೀತ ಪ್ರತಿಯೊಬ್ಬ ಮಾನವನನ್ನು ನಿಮ್ಮವನನ್ನಾಗಿ ಮಾಡಿಕೊಳ್ಳಿರಿ ಯಾರನ್ನು ಬೇಡೋಣ ಆದರೆ ವೈಶಾಲ್ಯ ನೋಡಿ ಸ್ವಾಮಿ ವೈಶಾಲ್ಯ ನೋಡಿ ಈ ಎಲ್ಲರನ್ನೂ ನಮ್ಮವರನ್ನಾಗಿ ಮಾಡಿಕೊಳ್ತಕ್ಕಂಥ ಒಂದು ವಿಶಾಲ ಭಾವನೆಯಿಂದ ನಾವು ಕೆಲಸ ಮಾಡಿದ್ರೆ ಸಮಾಜ ಹೇಗಿರ್ತದೆ ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ ಎಷ್ಟು ಖುಷಿಯಾಗತ್ತೆ ಇದು ಸಾಧ್ಯನಾ ಸಾಧ್ಯ ಆಮೇಲಿನ ಪ್ರಶ್ನೆ ಕಲ್ಪನೆ ಮಾಡಿಕೊಂಡ್ರೆ ಖುಷಿ ಆಗಲ್ವೇನ್ರಿ ಇನ್ನದನ್ನ ಸಾಧ್ಯ ಮಾಡೋದಕ್ಕೆ ನಾವು ಪ್ರಯತ್ನ ಪಟ್ಟು ಇನ್ನೆಷ್ಟು ಖುಷಿ ಸಿಗ್ಬೋದು ಹಾಗೆ ಬಿಟ್ಟರೆ ನೀನು ಖುಷಿ ಸಿಗ್ಬೋದು ಅಂದರೆ ವೇದಗಳು ನಮಗೆ ಎಷ್ಟು ಉದಾತ್ತವಾದಂಥ ಒಂದು ಆದರ್ಶವನ್ನು ಕೊಡುತ್ತೆ ಇದನ್ನು ಅರ್ಥ ಮಾಡ್ಕೋಬೇಕು ನಂದೊಂದು ಜಾತಿ ನಿಮ್ದೊಂದು ಜಾತಿ ಜಾತಿಯೊಳಗೆ ಉಪಜಾತಿ ಉಪಜಾತಿಯೊಳಗೆ ಉಪ ಉಪಜಾತಿ ಇವನ್ ಮುಖ ಕಂಡ್ರೆ ಅವನಿಗಾಗಲ್ಲ ಅವನ ಮುಖ ಕಂಡ್ರೆ ಇವನಿಗಾಗಲ್ಲ ಇಲ್ಲಿ ವೇದ ಇದೆಯಾ ಇಲ್ಲ ನಾನು ಶ್ರೇಷ್ಠ ನೀನು ಕೀಳು ಬಂತೋ ಅಲ್ಲಿ ವೇದ ಇಲ್ಲ ಅಂದ್ರೆ ಎಲ್ಲೆಲ್ಲಿ ಭೇದ ಭಾವ ಬರುತ್ತೆ ಎಲ್ಲೆಲ್ಲಿ ನಾನು ಇವರು ಬೇರೆಯವರು ಅಂತಕ್ಕಂಥ ವಿಚಾರ ಬರುತ್ತೆ ಅಲ್ಲಿ ವೇದ ಇಲ್ಲ ಅಲ್ಲಿ ಮಾನವೀಯತೆ ಇಲ್ಲ ಅರೆ ವೇದ ಹೇಳತಕ್ಕಂಥದ್ದು ಪ್ರತಿಗೃಹೀತ ಮಾನವಂ ಸುಮೇಧ ಸಹ ಎಲ್ಲರನ್ನು ನಿನ್ನವರನ್ನಾಗಿ ಮಾಡ್ಕೊ ಯಾರನ್ನು ಬಿಡುವ ಎಲ್ಲ ನಮ್ಮವರೇ ಏನ್ ಸರ್ ಹಿಂಗೆ ಹೇಳ್ಬಿಟ್ರಿ ಟೆರರಿಸ್ಟ್ನು ನಮ್ಮವರು ಅಂತ ಭಾವನೆ ಮಾಡಬೇಕಾ ಬರುತ್ತೆ ಪ್ರಶ್ನೆ ಬರುತ್ತೆ ಇದು ಹೌದು ಆತನನ್ನೂ ಕೂಡ ನಮ್ಮವರು ಅಂತ ಭಾವನೆ ಮಾಡಬೇಕು ಯಾಕೋ ಮನಸ್ಸಿಗೆ ಒಪ್ತಾ ಇಲ್ಲ ಸರ್ ಸ್ವಲ್ಪ ಆಲೋಚನೆ ಮಾಡಿ ವೇದ ಹೇಳುತ್ತೆ ಅವನು ಯಾರು ಟೆರರಿಸ್ಟು ನಮ್ಮ ಅಣ್ಣ ತಮ್ಮನೇನೆ ಒಂದು ಸಣ್ಣ ಪ್ರಾಬ್ಲಮ್ ದಾರಿ ತಪ್ಪಿಬಿಟ್ಟಿದ್ದಾರೆ ಅಷ್ಟೇ ಯಾವ ಟೆರರಿಸ್ಟ್ ಇದ್ದಾರೆ ಯಾವ ಸಮಾಜಘಾತಕ ಶಕ್ತಿಗಳಿದ್ದಾರೆ ಯಾರು ಸಮಾಜವನ್ನ ಹರಿದು ಹಂಚಿ ಕಿತ್ತು ತಿಂತ ಇರತಕ್ಕಂಥ ರಾಕ್ಷಸಿ ಪ್ರವೃತ್ತಿ ಜನ ಇದ್ದಾರೆ ಅವರೂ ಕೂಡ ನಮ್ಮ ಸಹಜೀವಿಗಳೇ ಆದರೆ ದಾರಿ ತಪ್ಪಿದ್ದಾರೆ ನಮ್ಮವರೇ ದಾರಿ ತಪ್ಪಿದ್ದಾರೆ ಅಂದ್ರೆ ನಮ್ಮವರೆನ್ನೋದು ಅಂಡರ್ಲೈನ್ ಇದು ವೇದ ಹೇಳ್ತಕ್ಕಂಥ ವಿಶಾಲ ಮನೋಭಾವ ಅವರು ನಮ್ಮವರೇ ದಾರಿ ತಪ್ಪಿದ್ದಾರೆ ಹಾಗಾದ್ರೆ ಏನ್ ಮಾಡಬೇಕು ಸರಿ ದಾರಿಗೆ ತರಬೇಕು ಅಷ್ಟೇ ಅವರನ್ನ ಸರಿ ದಾರಿಗೆ ತರಬೇಕು ಅಂತಕ್ಕಂಥ ಭಾವನೆ ನಮ್ಗೆ ಯಾವಾಗ ಬರುತ್ತೆ ಅವರು ನಮ್ಮವರೇ ಅನ್ನೋ ತಲೆ ಒಳಗಿದ್ದಾಗ ಅವನೇ ಅವನು ಹಾಳಾಗೋಗಲಿ ಅಂತಂದ್ರೆ ನಾವು ತರೋ ವಿಚಾರ ಇಲ್ವೇ ಇಲ್ಲ ಯಾವಾಗ ಅವರನ್ನ ಸರಿ ದಾರಿಗೆ ತರತಕ್ಕಂಥ ವಿಚಾರ ನಮ್ಮೊಳಗಿಲ್ಲ ಜಗತ್ ಹೇಗಿರುತ್ತೆ ಹಾಗೆ ಇರುತ್ತೆ ಟೆರರಿಸ್ಟ್ನ ಜಾಸ್ತಿ ಆಗ್ತಾರೆ ದುಷ್ಟನ್ನ ಜಾಸ್ತಿ ಆಗ್ತಾರೆ ನಮ್ಮ ಹಿತಕ್ಕೋಸ್ಕರವಾಗಿ ಸಮಾಜದ ಹಿತಕ್ಕೋಸ್ಕರವಾಗಿ ಅವರ ಹಿತಕ್ಕೂ ಕೂಡ ನಾವು ಅವರನ್ನು ಪರಿವರ್ತನೆ ಮಾಡಿ ಸನ್ಮಾರ್ಗಕ್ಕೆ ತರಬೇಕಾದಿದೆ ನೋಡಿ ಆದರ್ಶ ನೋಡಿ ಆ ವಿಚಾರ ವೈಶಾಲ್ಯ ನೋಡಿ ಇದು ವೇದ ಇಷ್ಟಕ್ಕೂ
ದುಷ್ಟ ದುಷ್ಟ ಅಂತ ಯಾವನ್ನ ಕರೀತೀವಲ್ಲ ಅಯೋಗ್ಯ ಅಯೋಗ್ಯ ಅಂತ ಯಾವನ್ನ ಕರೀತೀವಲ್ಲ ಅವನು ಯಾಕೆ ಅಯೋಗ್ಯ ಆಗಿದ್ದಾನೆ ದುಷ್ಟ ಆಗಿದ್ದಾನೆ ಒಂದು ಸ್ವಲ್ಪ ಯೋಚನೆ ಮಾಡಿ ಅವನಲ್ಲಿ ದುಷ್ಟತನ ಇರುವುದರಿಂದ ಅವನು ದುಷ್ಟನಾಗಿದ್ದಾನೆ ಅವನಲ್ಲಿ ದುಷ್ಟ ವಿಚಾರ ಇರುವುದರಿಂದ ಅವನು ದುಷ್ಟನಾಗಿದ್ದಾನೆ ಆ ದುಷ್ಟ ವಿಚಾರ ತೆಗೆದು ಬಿಡಿ ಈ ಅವನ ಮೇಲೆ ಏನು ಕಂಪ್ಲೇಂಟ್ ನಮ್ಮದು ಏನಿಲ್ಲ ಅಲ್ಲ ಅಂದರೆ ಒಬ್ಬ ವ್ಯಕ್ತಿ ದುಷ್ಟ ಆಗುವುದಕ್ಕೆ ವ್ಯಕ್ತಿ ಕಾರಣ ಅಲ್ಲ ವ್ಯಕ್ತಿಯಲ್ಲಿ ಇರತಕ್ಕಂತಹ ದುಷ್ಟ ವಿಚಾರಗಳು ಹಾಗಾದರೆ ನಮ್ಮ ಶತ್ರು ಯಾರು ವ್ಯಕ್ತಿನ ವ್ಯಕ್ತಿಯಲ್ಲಿರೋ ವಿಚಾರವಾ ನೋಡಿ ಗಂಭೀರವಾದಂಥ ಪ್ರಶ್ನೆ ಇದೆ ಸ್ವಲ್ಪ ಆಲೋಚನೆ ಮಾಡಬೇಕಷ್ಟೇ ನಮ್ಮ ನಿಜವಾದ ಶತ್ರು ಯಾವ ವ್ಯಕ್ತಿಯೂ ಅಲ್ಲ ನಮ್ಮ ನಿಜವಾದ ಶತ್ರು ಆ ವ್ಯಕ್ತಿಯಲ್ಲಿ ಆಶ್ರಯ ಪಡೆದಿರತಕ್ಕಂಥ ದುಷ್ಟ ವಿಚಾರ ಕೆಟ್ಟ ವಿಚಾರ ಹಾಗಾದರೆ ನಾವು ಹೋರಾಡಬೇಕಾದ ಯಾರ ವಿರುದ್ಧ ವ್ಯಕ್ತಿ ವಿರುದ್ಧನ ವಿಚಾರ ವಿರುದ್ಧನ ಕೆಟ್ಟ ವಿಚಾರದ ವಿರುದ್ಧ ನಮ್ಮ ಹೋರಾಟ ಇದೆ ಆ ಕೆಟ್ಟ ವಿಚಾರವನ್ನು ಆ ವ್ಯಕ್ತಿಯಿಂದ ಆಚೆಗೆ ಕಳಿಸಿಬಿಟ್ರೆ ಆ ವ್ಯಕ್ತಿ ಸಜ್ಜನ್ನೇ ನೋ ಪ್ರಾಬ್ಲಮ್ ಈ ಸೂಕ್ಷ್ಮ ನಮ್ಗೆ ಅರ್ಥ ಆಗಬೇಕು ಅವಾಗೇನಾಗುತ್ತೆ ವ್ಯಕ್ತಿ ವ್ಯಕ್ತಿಗಳ ನಡುವೆ ನಮಗೆ ದ್ವೇಷ ಇರೋದಿಲ್ಲ ವಿಚಾರಗಳ ದೃಷ್ಟಿಯಲ್ಲಿ ಸಂಘರ್ಷ ಇರುತ್ತೆ ಈ ವೈಚಾರಿಕ ಸಂಘರ್ಷದಿಂದ ಸಮಾಜದ ಉನ್ನತಿಯ ಹೊರತು ವ್ಯಕ್ತಿಗಳ ನಡುವೆ ಸಂಘರ್ಷದಿಂದ ಉದ್ಧಾರ ಆಗೋದಿಲ್ಲ ಆ ಡೆಪ್ತ್ ನೋಡಿ ಆಳ ನೋಡಿ ಇವತ್ತು ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಬ್ಬ ದುಷ್ಟ ಏನ್ ಮಾಡೋದು ಅವನು ಕತ್ತರಿಸ್ ಬಿಸಾಕ್ಬಿಡೋ ಹೋದ ದುಷ್ಟ ಅಂತೀವಿ ನಾವು ಭಾಗಶಃ ಸರಿ ಒಬ್ಬ ದುಷ್ಟ ಹೋದ ಆದರೆ ಅದೇ ವ್ಯಕ್ತಿಯಲ್ಲಿರ್ತಕ್ಕಂಥ ದುಷ್ಟ ವಿಚಾರ ಹೋಗಲಾಡಿಸಿದಾಗ ಏನಾಗುತ್ತೆ ನೋಡಿ ಡಬಲ್ ಬೆನಿಫಿಟ್ ಒಂದು ದುಷ್ಟ ಹೋದ ಯಾಕೆ ದುಷ್ಟ ವಿಚಾರ ಹೋಯ್ತಲ್ಲ ಅಷ್ಟೇ ಅಲ್ಲ ಆ ಜಾಗ ಒಬ್ಬ ಸಜ್ಜನ ಸಿಕ್ಕ ನಮಗೆ ಡಬಲ್ ಬೆನಿಫಿಟ್ ದುಷ್ಟ ಹೋದ ಒಬ್ಬ ಯೋಗ್ಯ ಸಿಕ್ಕ ಮೊದಲನೇದ್ರಲ್ಲಿ ದುಷ್ಟ ಹೋದ ಅಷ್ಟೇ ಯೋಗ್ಯ ಸಿಕ್ಕನ ಸಿಗಲಿಲ್ಲ ಯಾವ್ದು ಬೇಕು ಮಾಡ್ಕೊಳ್ಬೋದು ಸಿಂಗಲ್ ಬೆನಿಫಿಟ್ ಬೇಕಾ ಡಬಲ್ ಬೆನಿಫಿಟ್ ಬೇಕು ಅಂತ ಸರ್ ಹೇಳೋದನ್ನೇ ಚೆನ್ನಾಗಿದೆ ಸ್ವಲ್ಪ ಕಷ್ಟ ಈ ಮಾತುಗಳೆಲ್ಲ ಹೇಳಿದ್ರೆ ಸಾಮಾನ್ಯವಾಗಿ ನಮಗೆ ಬರ್ತಕ್ಕಂಥ ಹಿಂಸೆ ಇದೇನೆ ಕಷ್ಟ ಈ ಕಷ್ಟ ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಬೋಣ ಅವಾಗ ಗೊತ್ತಾಗುತ್ತೆ ನಮಗೆ ಏನಿದು ಕಷ್ಟ ಅಂತಂದರೆ ಕಷ್ಟ 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 ಹೇಳ್ಬಿಡ್ತೀವಿ ನಾವು ಏನು ಈ ಕಷ್ಟ ಇನ್ನೆಲ್ಲ ಉಸಾಡ್ತಿದ್ದೀವಲ್ವ ನಾವು ಉಸಿರಾಡೋದು ಸುಲಭನ ಕಷ್ಟನ ಹೇಳಿ ವೆರಿ ಈಸಿ ಏನ್ ಸರ್ ನಾವು ಅಷ್ಟೊತ್ತಿಂದ ಉಸಿರಾಡ್ತಾನೆ ಬದುಕೇ ಇದೀವಿ ನಾವು ಅದು ಏನು ಉಸಿರಾಡೋದ ಏನು ಕತೆ ಗೊತ್ತೇ ಆಗಿಲ್ಲ ಅಷ್ಟು ಸಲ ಈಸ ನಡೆದೋಯ್ತು ಈಸ್ ವೆರಿ ಈಸಿ ಅಲ್ಲ ಉಸಿರಾಟ ಕಷ್ಟನ ಸುಖ ನಮ್ಮನ್ನೆಲ್ಲ ಕೇಳಬೇಕಾದ್ದು ಆಸ್ತಮ ಬ್ರಾಂಕಿಟಿಸ್ ಬಂದು ಓದಾಡ್ತಿಲ್ಲ ಅವ್ರನ್ನ ಕೇಳಿ ಸ್ವಾಮಿ ಉಸಿರಾಡೋದು ಕಷ್ಟನ ಸುಖನ ಅಂತ ಅವ್ರೇನು ಹೇಳ್ತಾರೆ ಸ್ವಾಮಿ ಒಂದು ಉಸಿರು ತೊಗೊಂಡ್ಬಿಡೋದಕ್ಕೆ ಅರ್ಧ ಪ್ರಾಣ ಹೋಗುತ್ತೆ ಅಂತಾರೆ ಅವ್ರಿಗೆ ಗೊತ್ತು ಉಸಿರಾಡೋದ್ರ ಸಮಸ್ಯೆ ಏನು ಅನ್ನೋದು ಯಾರಿಗೆ ಗೊತ್ತು ಅಂತಾರೆ ಯಾರಿಗೆ ಆಸ್ತಮ ಇದೆ ಯಾರಿಗೆ ಉಸಿರಿನ ಕಾಯಿಲೆಗಳಿದೆ ತೊಂದರೆಗಳಿದೆ ಯಾರಿಗೆ ಬ್ರಾಂಕೈಟಿಸ್ ಇದೆ ಅವ್ರಿಗೆ ಗೊತ್ತು ಅದ್ರ ಕಷ್ಟ ಏನು ಅಂತ ಉಬ್ಬಸ ಇರೋರಿಗೆ ಗೊತ್ತು ನಮಗೆ ಗೊತ್ತಾಗಲ್ಲ ಮತ್ತದೇ ಪ್ರಶ್ನೆ ಉಸಿರಾಡೋದು ಕಷ್ಟನ ಸುಲಭನ ಒಳ್ಳೆ ಕತೆ ಆಯ್ತಲ್ಲ ಸರ್ ಇದು ಅಲ್ಲಿ ಏನು ಗೊತ್ತಾ ಆನ್ಸರು ಯಾರಿಗೆ ಶ್ವಾಸಕೋಶಗಳು ಗಟ್ಟಿಯಾಗಿರುತ್ತೆ ಅವರಿಗೆ ಉಸಿರಾಡೋದು ಸುಲಭ ಯಾರಿಗೆ ಶ್ವಾಸಕೋಶಗಳು ಗಟ್ಟಿಯಾಗಿಲ್ಲ ರೋಗಿಷ್ಟವಾಗಿದೆ ಅವ್ರಿಗೆ ಉಸಿರಾಡೋದು ಕಷ್ಟ ಹಾಗಾದ್ರೆ ಉಸಿರಾಡೋದಲ್ಲಿ ಸುಲಭ ಕಷ್ಟ ಇದೆ ಅಂತಂದ್ರೆ ಇಲ್ಲ ಕಷ್ಟ ಸುಖ ಅಂತಕ್ಕಂಥದ್ದು ಉಸಿರಾಟದಲ್ಲಿಲ್ಲ ಆ ಉಸಿರಾಡೋದಕ್ಕೆ ಬೇಕಂತ ಶ್ವಾಸಕೋಶಗಳು ಗಟ್ಟಿ ಇದೆ ಇಲ್ಲ ಅನ್ನೋದ್ರ ಮೇಲೆ ಕಷ್ಟ ಸುಖ ತೀರ್ಮಾನ ಆಗತ್ತೆ ಹೌದಾ ಈ ಮುಂದಿನ ಬಹಳ ಸುಲಭ ಅರ್ಥ ಮಾಡ್ಕೊಳ್ಳಿ ಕಷ್ಟ ಅಂದ್ರೆ ಏನರ್ಥ ಇವಾಗ ಕೆಲಸ ಕಷ್ಟ ಅಂತ ಅರ್ಥ ಅಲ್ಲ ಅದನ್ನು ಮಾಡೋಕ್ಕೆ ನನಗೆ ತಾಕತ್ ಸಾಲದು ಅಂತ ಅರ್ಥ ಹಾಗೆ ಯಾವುದೇ ಒಂದು ಕೆಲಸನ ಕಷ್ಟ ಅಂತ ನಾವು ಹೇಳಿದರೆ ಅದರ ಅರ್ಥ ಅದನ್ನು ಮಾಡುವ ಸಾಮರ್ಥ್ಯ ನನಗಿಲ್ಲ ಅಂತ ಹೇಳಿದ ಹಾಗೆ ಹಾಗಾದ್ರೆ ಏನು ಮಾಡಬೇಕು ಸ್ವಾಮಿ ನಮ್ಮ ಸಾಮರ್ಥ್ಯ ಹೆಚ್ಚಿಸ್ಕೋಬೇಕಷ್ಟೇ ನಮ್ಮ ಸಾಮರ್ಥ್ಯವನ್ನು ನಾವು ಹೆಚ್ಚಿಸ್ಕೊಂಡ್ರೆ ನಮಗೆ ಯಾವುದೂ ಕೂಡ ಕಷ್ಟ ಆಗಲ್ಲ ಯಾವತ್ತಿನವರೆಗೆ ನಮಗೆ ಸಾಮರ್ಥ್ಯ ಕಡಿಮೆ ಇರುತ್ತೆ ಆವತ್ತಿನವರೆಗೂ ಕಷ್ಟ ಕಷ್ಟವು ಕಾರ್ಯದಲ್ಲಿ ಇಲ್ಲ ಕಷ್ಟವು ನಾವು ಮಾಡಬೇಕಾದ ಕೆಲಸದಲ್ಲಿಲ್ಲ ಕಷ್ಟ ಇರುವುದು ಮಾಡುವವರ ಸಾಮರ್ಥ್ಯದಲ್ಲಿ ಮತ್ತೆ ಸಾಮರ್ಥ್ಯ ಹೆಚ್ಚಿಸ್ಕೊಳ್ಳೋದಕ್ಕೆ ಯಾವತ್ತೂ ಅವಕಾಶ ಇದ್ದೇ ಇದೆ ಈ ಹಿನ್ನೆಲೆಯಲ್ಲಿ ಈ ಕೆಲಸವನ್ನು ಮಾಡತಕ್ಕಂಥದ್ದು ದುಷ್ಟನಲ್ಲಿರುವ ದುಷ್ಟತನವನ್ನು ತೆಗೆದುಹಾಕ್ತಕ್ಕಂಥ ಕೆಲಸ ಏನಿದೆ ಇದನ್ನು ಕಷ್ಟ ಅನ್ನೋದಕ್ಕಿಂತಲೂ ಅದನ್ನು ತೆಗೆದುಹಾಕೋದಕ್ಕೆ ಬೇಕಾದಂಥ ಸಾಮರ್ಥ್ಯವನ್ನು ನಾವು ಗಳಿಸಿಕೊಳ್ಳಬೇಕು ಈಗ ಕೆಲಸ ಸುಲಭ ಆಗುತ್ತೆ
ನೋಡಿ ಎಷ್ಟು ಲಾಭ ಇದೆ ಇದರಲ್ಲಿ. ಈ ಕೆಲಸ ಮಾಡಬೇಕಾದ್ರೆ ನಾನು ನನ್ನ ಸಾಮರ್ಥ್ಯ ಹೆಚ್ಚಿಸಿಕೊಂಡಿದ್ದು ಅದೊಂದು ಲಾಭ. ದುಷ್ಟಲಿರೋ ದುಷ್ಟನ ಹೋಯಿತು ಅದೊಂದು ಲಾಭ. ಆ ಜಾಗದಲ್ಲಿ ಒಬ್ಬ ಸಜ್ಜನ ಸಿಕ್ಕ ಲಾಭನ. ಮೂರು ಲಾಭ ಆಯ್ತು ಇವಾಗ, ಎರಡಿದಿಲ್ಲ ಮೂರಾಯ್ತು. ಈಗ ಕಷ್ಟ ಅಂತಂದು ಕೆಲಸ ಆಗೋದೇ ಇಲ್ಲ. ಬಹಳ ಸೂಕ್ಷ್ಮವಾಗಿರತಕ್ಕಂಥ ವಿಚಾರಗಳು ಬಹಳಷ್ಟು ಸಲ ಇಂಥ ಸೂಕ್ಷ್ಮ ವಿಚಾರಗಳನ್ನು ನಾವು ಗಮನಿಸದೆ ಮುಂದಕ್ಕೆ ದಾಟ್ಕೊಂಡು ಹೋಗ್ಬಿಟ್ಟಿರ್ತೀವಿ. ಹಾಗಾಗಿ ಜೀವನದಲ್ಲಿ ಕಷ್ಟ ಇನ್ನಷ್ಟು ಜಾಸ್ತಿನೇ ಆಗಿರುತ್ತೆ. ಬೇಡ್ರಿ, ಯಾಕೆ ಕಷ್ಟಪಡಬೇಕು? ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಿಂದ ಬಾಳೋಣ. ಆದರೆ ಆ ರೀತಿ ಬಾಳಬೇಕಾದರೆ ಆ ಸೂಕ್ಷ್ಮ ವಿಚಾರಗಳನ್ನು ನಿಂತು ಗಮನಿಸಿ ಮುಂದಕ್ಕೆ ಹೋಗಬೇಕು ಅಷ್ಟೇ ಹೇಳ್ತಾ ಇರೋದು, ಇನ್ನೇನಿಲ್ಲ. ಇಷ್ಟು ದಿವಸ ಮಾಡಲಿಲ್ಲ ಬಿಡಿ, ಕಳೆದು ಹೋಗಿದ್ದು ಹೋಯಿತು, ಇನ್ಮೇಲೆ ಮಾಡೋಣ ಅಷ್ಟೇ. ಕಳೆದು ಹೋಗಿದ್ದಕ್ಕೆ ಅತ್ತೇನು ಪ್ರಯೋಜನ? ಏನೇ ನಾವು ತಲೆ ಕೆಳಗೆ ನಿಂತ್ಕೊಂಡ್ರು ಕೂಡ ಮುಂದಕ್ಕೆ ಹೋಗಿರೋ ಗಡಿಯಾರನ ಹಿಂದಕ್ಕೆ ತಿರುಗಿಸೋಕ್ಕಾಗಲ್ಲ, ಗೊತ್ತಿದೆ ಅದು. ಬಿಡಿ, ಈಗ ಗೊತ್ತಾಯ್ತಾ ಹೊಸ ವಿಚಾರ? ಇವತ್ತಿಂದ ಬದಲಾವಣೆ ಮಾಡ್ಕೊಂಡ್ರೆ ಆಯ್ತಪ್ಪ. ಸೂಕ್ಷ್ಮವಾದ ವಿಚಾರನ ಗಮನಿಸ್ಕೊಂಡು ಗಮನಿಸ್ಕೊಂಡು ಅದರ ಆಳ ವಿಸ್ತಾರ ತಿಳ್ಕೊಂಡು ಮುಂದಕ್ಕೆ ಹೋದ್ರೆ ಆಯ್ತು. ನಮಗೂ ಕ್ಷೇಮ, ಜಗತ್ತು ಕ್ಷೇಮ. ನನ್ನ ಮಾತಲ್ಲ ಇದು, ವೇದಗಳ ಮಾತು. ಎಷ್ಟು ಚೆನ್ನಾಗಿ ಹೇಳುತ್ತೆ ಗೊತ್ತಾ? ಪ್ರಾಂಚೋವಗಾಮನ್ ಹೃತಯೇ ಹಸಾಯ, ವಂಡರ್ಫುಲ್. ಪ್ರಾಂಚೋವಗಾಮ, ಮುಂದೆ ಮುಂದಕ್ಕೆ ಹೋಗೋಣ. ಎಷ್ಟು ಸೂಕ್ಷ್ಮ ಇದೆ ಗೊತ್ತಾ? ಎಷ್ಟೋ ಸಲ ಆಲೋಚನೆ ಮಾಡಿ. ಬಹಳಷ್ಟು ಸಲ ನಮ್ಮ ಕಷ್ಟ ತೊಂದರೆಗಳಿಗೆ ಏನು ಕಾರಣ ಅಂತಂದರೆ ನಮ್ಮ ಮನಸ್ಸು ಭೂತಕಾಲದಲ್ಲಿ ಸಿಗಾಕೊಂಡ್ಬಿಟ್ಟಿರುತ್ತೆ. ಹಿಂಗಾಗಿದ್ದರೆ ಹಾಗಾಗ್ತಿತ್ತೇನೋ, ಓಹೋ ಅವಾಗ ಹಾಗೆ ಮಾಡಿದರೆ ಹೀಗಾಗ್ತಿತ್ತೇನೋ. ಅಲ್ರಿ, ಹಾಗೆ ಮಾಡಿದರೆ ಹೀಗೆ ಮಾಡಿದ್ರೆ ಅಂತ ಹಿಂದಿನ ವಿಚಾರ ಏನು ಯೋಚನೆ ಮಾಡೋದು? ಈಗ ಹೋಗಿ ಮಾಡೋಕ್ಕಾಗತ್ತಾ? ಆಗಲ್ಲ. ಮತ್ತು ಅದನ್ನು ತಲೆ ಮೇಲೆ ಹೊತ್ಕೊಂಡು ಯಾಕೆ ಚಿಂತೆ ಪಡಬೇಕು? ನಾವು ಮುಂದಕ್ಕೆ ಏನು ಮಾಡಬಹುದು ಯೋಚನೆ ಮಾಡಿ. ಈಕೇನು ಕರೀತಾರೆ? ಪ್ರೋಗ್ರೆಸಿವ್ ಲುಕ್ ಅಂತ ಕರೀತಾರೆ. ರೆಟ್ರೋಸ್ಪೆಕ್ಟಿವ್ ಲುಕ್ ಅಲ್ಲ, ರೆಟ್ರೋಸ್ಪೆಕ್ಟಿವ್ ಅಂದರೆ ಕಳೆದು ಹೋಗಿರೋದ್ರ ಬಗ್ಗೆ ಯೋಚನೆ ಮಾಡೋದು. ಯಾವತ್ತಿನವರೆಗೂ ಕಳೆದು ಹೋಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ, ಆವತ್ತಿನವರೆಗೂ ನಮಗೆ ಭೂತದ ಚೇಷ್ಟೆ ತಪ್ಪಿದ್ದಲ್ಲ. ಭೂತ ಅಂದರೆ ಯಾವುದು? ಈ ದೆವ್ವ ಭೂತ ಅಲ್ಲ, ಪಾಸ್ಟ್ ಟೆನ್ಸ್. ಕಳೆದು ಹೋಗಿರೋದೇ ಭೂತ. ಭೂತಕಾಲ ಅಂದ್ರೆ ಅದೇ ತಾನೆ. ಆ ಕಳೆದು ಹೋಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ನಾವೇನು ಮಾಡ್ತೀವಿ? ಭೂತ ಚೇಷ್ಟೆಗೆ ಸಿಕ್ಕಾಕೋತೀವಿ. ಬಿಡ್ಬಿಡಿ ಅದನ್ನು, ಬೇಡ. ಪ್ರಾಂಚೋಗಮ, ಮುಂದಕ್ಕೆ ಹೋಗೋಣ. ಯಾತಿಕೆ ನೃತಯೇ ಹಸಾಯ, ಕುಣಿಕುಣಿತ ಇರೋದಕ್ಕೆ, ನಗನಗತ ಇರೋದಕ್ಕೆ. ಯಾರ್ಯಾರಿಗೆ ಕುಣಿಯಕ್ಕೆ ಇಷ್ಟ ಇಲ್ಲ, ಯಾರ್ಯಾರಿಗೆ ಅಳಕ್ಕೆ ಇಷ್ಟ, ಅವ್ರ ವಿಚಾರ ಅವ್ರಿಗೆ ಬಿಟ್ಟಿದ್ದು. ಆದರೆ ನಮಗಂತೂ ಖುಷಿಯಾಗಿ ನಗನಗ್ತಾ ಇರಬೇಕು ಅಂತ ಆಸೆನಪ್ಪ. ಹಾಗಾದ್ರೆ ಏನು ಮಾಡ್ತೀವಿ? ಮುಂದಕ್ಕೆ ಏನು ಮಾಡೋಕ್ಕೆ ಯೋಚನೆ ಮಾಡಿಕೊಂಡು ಟಕ ಟಕ ಮುಂದಕ್ಕೆ ಹೋಗ್ತಾ ಇರ್ತೀವಿ. ಹಿಂದಿನ ಕಳೆದು ಆಗೋಯ್ತು ಅಷ್ಟೇ. ಹಾಗಾಗಿ ಈ ಎಲ್ಲ ವಿಚಾರ ನಮ್ಗೆ ಇಷ್ಟು ದಿವಸ ಗೊತ್ತಾಗಲಿಲ್ಲ, ಬಿಟ್ಟಾಕಿ ಈಗ ಗೊತ್ತಾಯ್ತಲ್ಲ, ಇನ್ನು ಮುಂದಕ್ಕೆ ಚೆನ್ನಾಗಿರೋಣ ಅಷ್ಟೆ. ಕಷ್ಟ ಕಷ್ಟ ಇಲ್ಲ, ಕಷ್ಟ ಯಾಕಾಯ್ತೆ? ನನಗೆ ಸಾಮರ್ಥ್ಯ ಕಡಿಮೆ ಅನ್ನೋ ಸಾಮರ್ಥ್ಯ ಹೆಚ್ಚಿಸ್ಕೋತಾ ಮುಂದಕ್ಕೆ ಹೋಗ್ತಾ ಇರೋಣ. ನೋಡಿ, ಈ ವಿಚಾರವನ್ನು ಈ ರೀತಿ ನೋಡ್ತಾ ಹೋದಾಗ ನಮ್ಮ ಮನಸ್ಸು ಹೃದಯ ಎಲ್ಲವೂ ಎಷ್ಟು ಹಗುರ ಆಗುತ್ತೆ ಸ್ವಲ್ಪ ಫೀಲ್ ಮಾಡಿ ನೋಡಿ. ಇದು ವೇದ. ಹಗುರವಾಗಿ ಅಷ್ಟೇ ಅಚ್ಚುಕಟ್ಟಾಗಿ ಜೀವನವನ್ನು ಮಾಡತಕ್ಕಂಥ ಕಲೆ ವಿಜ್ಞಾನವನ್ನು ಹೇಳಿಕೊಡ್ತಕ್ಕಂಥದ್ದು ವೇದ. ಹೀಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾನು ಆಳವಾಗಿ ವಿಸ್ತಾರವಾಗಿ ವೈಜ್ಞಾನಿಕವಾಗಿ ತರ್ಕಬದ್ಧವಾಗಿ ನಾವು ಆಲೋಚನೆ ಮಾಡ್ತಾ ಇರುವಾಗ ಅಲ್ಲೆಲ್ಲ ಕೊನೆಗೆ ಸಿಕ್ಕೋದೇನು ಗೊತ್ತಾ? ವೇದ 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 ಜ್ಞಾನ. ಹೀಗೆ ಒಂದು ಸಣ್ಣ ಪೀಠಿಕೆಯನ್ನು ಹಾಕಿದ್ದೇನೆ. ಇದರ ಹಿನ್ನೆಲೆಯಲ್ಲಿ ನೀವು ಏನು ಪ್ರಶ್ನೆಗಳ ಕೇಳ್ತೀರಾ, ಯಥಾಶಕ್ತಿ ಅದಕ್ಕೆ ಸಂಬಂಧಪಟ್ಟಂಥ ಉತ್ತರಗಳನ್ನು ಹೇಳೋದು ಪ್ರಯತ್ನ ಮಾಡ್ತೇನೆ. ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿ ಏನು ಅಂತಂದರೆ, ಮುಕ್ತ ಮನಸ್ಸಿನಿಂದ ಸತ್ಯಾನ್ವೇಷಕ ದೃಷ್ಟಿಯಿಂದ ಈ ವಿಚಾರಗಳನ್ನು ಸ್ವೀಕಾರ ಮಾಡಿ, ಯಾವುದೇ ಪೂರ್ವಾಗ್ರಹದಿಂದ ಅಲ್ಲ. ಈ ಪ್ರಶ್ನೋತ್ತರ ಮುಕ್ತ ಸಂವಾದ ಮುಗಿಯುವವರೆಗೂ ನಾವು ಯಾರು, ಯಾವ ಜಾತಿ ಮತ ಪಂಥ ಪಂಗಡ ಇದಕ್ಕೆ ಸೇರಿಲ್ಲ. ನಾನು ಒಬ್ಬ ಮನುಷ್ಯ, ನೀವೊಬ್ಬರು ಮನುಷ್ಯರು. ಈ ಹಂತದಲ್ಲಿ ವಿಚಾರ ವಿಮರ್ಶೆ ಮಾಡಿಕೊಳ್ಳೋಣ, ಹೆಚ್ಚು ಲಾಭ ನಮಗಾಗತ್ತೆ. ಓಂ.